ಕಸ ನಿರ್ವಹಣೆ ಮಾಡಲಿಕ್ಕೆ ಇವತ್ತು ಪ್ರೈವೇಟ್ ಅವ್ರಿಗೆ ಕೊಡ್ತಾರೆ, ಕುಡಿಯೋ ನೀರು ಕೊಡ್ತಾರೆ, ಇನ್ನೊಂದು ಸ್ವಲ್ಪ ದಿನ ಎಲ್ಲವನ್ನು ಕೊಡೋ ಖಾಸಗಿಯವ್ರಿಗೆ ಕೊಡೋದಾದ್ರೆ ಸರ್ಕಾರ ನಮ್ಗೆ ಹಾಕ್ಬೇಕು, ಜನಪ್ರತಿನಿಧಿಗಳು ಇವ್ರು ಯಾಕೆ ಆಯ್ಕೆ ಹೋಗ್ತಾರೆ? ಇವತ್ತು BJP ಅವರು ಭ್ರಷ್ಟಾಚಾರಿಗಳು, ಸಾರ್ವಜನಿಕ ಸ್ವತ್ತುಗಳನ್ನ ಖಾಸಗಿಯವ್ರಿಗೆ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಅದನ್ನ ಹೆಸರನ್ನ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದವರು ಇವರು ಕೂಡ ಅದೇ ಹಾದಿಯಲ್ಲೇನೆ ಮುಂದುವರಿತಾರೆ. ಅದನ್ನ ಇವತ್ತು CPM ಪಕ್ಷ ಖಂಡಿಸ್ತದೆ. ಎಲ್ಲರೂ ಕೂಡ ಜನರ ಪರವಾಗಿರುವಂತ ಜನ ಇವತ್ತು ಸಾರ್ವಜನಿಕ ಸ್ವತ್ತುಗಳನ್ನ ಉಳಿಸ್ತಿಕ್ಕೆ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. 20,000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಅದು. ಬೆಂಗಳೂರಿನಲ್ಲಿರ್ತಕ್ಕಂಥ 7 BDA ಕಾಂಪ್ಲೆಕ್ಸ್ಗಳನ್ನ ರಾಜ್ಯ ಸರ್ಕಾರ ಖಾಸಗಿಯವರಿಗೆ ಸಹಭಾಗಿತ್ವದಲ್ಲಿ ಇವತ್ತು ಮಾರಾಟ ಮಾಡಲಿಕ್ಕೆ ಅಂತೇಳಿ ಹೊರಟಿದೆ. ಅದನ್ನು ಇವತ್ತು CPM ಪಕ್ಷ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಅದು ಸಾರ್ವಜನಿಕರ ಸ್ವತ್ತಾಗಿರೋದನ್ನು ಸರ್ಕಾರವೇ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ 7 BDA ಕಾಂಪ್ಲೆಕ್ಸ್ಗಳು 20,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ಸ್ವತ್ತು. ಆ ಸ್ವತ್ತನ್ನು ಇವತ್ತು ಖಾಸಗಿಯವರಿಗೆ 70 ಮತ್ತು 30 ಅನುಪಾತದ ಆಧಾರದಲ್ಲಿ ಅಂದರೆ ಖಾಸಗಿಯವರಿಗೆ 70% 30% ಇವತ್ತು ಸರ್ಕಾರ ಅಂತೇಳಿ ಇವತ್ತು ಹಂಚಿಕೆ ಮಾಡಲಿಕ್ಕೆ ಅಂತ ಹೊರಟಿರೋದನ್ನು ಇವತ್ತು CPM ಪಕ್ಷ ಮತ್ತು ಬೇರೆ ಬೇರೆ ಜನಪರವಾದಂಥ ಪಕ್ಷಗಳು ಮತ್ತು ಇವೆಲ್ಲವೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ಇದೇ ತಿಂಗಳು 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸೀರಿಯಸ್ ಆದಂಥ ಒಂದು ಹೋರಾಟವನ್ನು ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೇಳುವಂಥ ರೀತಿಯಲ್ಲಿ ಜನಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ, ಜನರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು BJP ಅವರು ಭ್ರಷ್ಟಾಚಾರಿಗಳು, ಸಾರ್ವಜನಿಕ ಸ್ವತ್ತುಗಳನ್ನ ಖಾಸಗಿಯವ್ರಿಗೆ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಅದನ್ನು ಹೆಸರನ್ನ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದವರು ಇವರು ಕೂಡ ಅದೇ ಹಾದಿಯಲ್ಲೇ ಮುಂದುವರಿತಾರೆ. ಅದನ್ನು ಇವತ್ತು CPM ಪಕ್ಷ ಖಂಡಿಸ್ತದೆ. ಇಂದಿರಾನಗರದಲ್ಲಿರ್ತಕ್ಕಂಥ ಒಂದು BDA ಕಾಂಪ್ಲೆಕ್ಸ್ನ MVK ಮಾರ್ವಿಕ್ ಅನ್ನುವಂಥ ಒಂದು ಸಂಸ್ಥೆಗೆ ಇವತ್ತು ಮಾರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೋರಮಂಗಲ HSR ಲೇಔಟು, RT ನಗರ, ಆಸ್ಕಿಟ್ ಟೌನು, ಸದಾಶಿವನಗರ BDA ಕಾಂಪ್ಲೆಕ್ಸ್ಗಳ್ಕೊಂಡ MFAR ಡೆವಲಪ್ಮೆಂಟರ್ಸ್ ಅಂತೇಳಿ ಈ ರೀತಿಯಾಗಿ ಖಾಸಗಿ ಒಡೆತನಕ್ಕೆ ಕೊಡ್ತಾ ಇದ್ದಾರೆ ಅಂದಾಗ ಇದರಲ್ಲಿ ಇವತ್ತು ಸರ್ಕಾರದ ಅಧಿಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ, ಹತ್ತಿರದ ಸಂಬಂಧಿಗಳಿಗೆ ಇದನ್ನು ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು CPM ಪಕ್ಷ ಹೇಳ್ತಿದೆ, ಸಾರ್ವಜನಿಕ ಸ್ವತ್ತುಗಳು ಏನಿದ್ದಾವೆ ಅದು ಸರ್ಕಾರವೇ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಬೇಕು. ಈ BDA ಕಾಂಪ್ಲೆಕ್ಸ್ಗಳನ್ನ ತಾನೇ ಕಟ್ಟಿ, BDA ಕಾಂಪ್ಲೆಕ್ಸ್ಗಳನ್ನ ತಾವೇನೇ ಅದನ್ನು ಕಟ್ಟಿ ಬಾಡಿಗೆಗಳನ್ನ ಇವತ್ತು ಅದಕ್ಕೆ ತಕ್ಕಂತೆ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಬೇಕು, ಜನರಿಗೆ ಅದು ಉಪಯೋಗ ಆಗ್ತದೆ. BDA ಕಾಂಪ್ಲೆಕ್ಸ್ ಹುಟ್ಟಿದ್ದೇ ಹಾಗೆ, BDA ಲೇಔಟ್ಗಳು ಮಾಡಿದಾಗ ಜನಪರವಾಗಿ ಉಪಯೋಗ ಆಗಲಿ ಅಂತ ಮಾಡಿದಂಥ ಕಾಂಪ್ಲೆಕ್ಸ್ಗಳನ್ನ ಇವತ್ತು ಖಾಸಗಿಯವ್ರಿಗೆ ಮಾರಾಟ ಮಾಡ್ತಾರಂತ ಇದರ ಹಿಂದೆ ಇರುವಂಥ ಹುನ್ನಾರ ಏನು ಅಂತ ಹೇಳೋದು ಕೂಡ ಇವತ್ತು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕಾಗ್ತದೆ. ಮತ್ತು ಕೆಲವು ಕಡೆಗಳಲ್ಲಿ ಖಾಲಿ BDA ಕಾಂಪ್ಲೆಕ್ಸ್ಗಳು ಅಲ್ಲಿ ಉಪಯೋಗ ಇಲ್ಲ ಅಂತೇಳಿ ಖಾಲಿ ಜಾಗಗಳಿದ್ದಾವೆ, ಅದ್ರ ಬದಲಿಗೆ ಇವತ್ತು ಸರ್ಕಾರಿ ಶಾಲೆಗಳಿಲ್ಲ, ಕಾಲೇಜುಗಳಿಲ್ಲ, ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಈ ರೀತಿಯಾಗಿ ಜನರ ಉಪಯೋಗಕ್ಕಾಗಿ ಇವತ್ತು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಸಾರ್ವಜನಿಕ ಸ್ವತ್ತುಗಳನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲಿಕ್ಕೆ ಬಿಡೋದಿಲ್ಲ, ಅದೇನೇ ಆದರೂ ಕೂಡ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು CPM ಪಕ್ಷ ಇವತ್ತು ಸರ್ಕಾರಕ್ಕೆ ಕೊಡುತ್ತೆ. 12ನೇ ತಾರೀಕು ನಡೆಯುವಂಥ ಹೋರಾಟದಲ್ಲಿ ಇಡೀ ಬೆಂಗಳೂರಿನ ಜನ, ಅದೊಂದು ಭಾವನಾತ್ಮಕ ಸಂಬಂಧ ಇರತಕ್ಕಂಥ BDA ಕಾಂಪ್ಲೆಕ್ಸ್ಗೂ ಮತ್ತು ಬೆಂಗಳೂರಿನ ಇದು ಜನರಿಗೂ ಕೂಡ ಭಾವನಾತ್ಮಕ ಸಂಬಂಧ ಇದೆ. ಹಾಗಾಗಿ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಜನರ ಪರವಾಗಿರುವಂಥ ಜನ ಇವತ್ತು ಸಾರ್ವಜನಿಕ ಸ್ವತ್ತುಗಳನ್ನ ಉಳಿಸ್ತಿಕ್ಕೆ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. 20,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಅದು. ಯಾಕೆಂದರೆ ಇವತ್ತು ಸ್ಕ್ವಯರ್ ಫೀಟು ಒಂದೊಂದು ಕಡೆಯಲ್ಲಿ 15,000 20,000 ಇದೆ. ಇಂದಿರಾನಗರ ಅಂತ ಕಡೆ ಹೋಗುವಾಗ 30,000 ಮೇಲೆ, ಯಾಕಂದ್ರೆ ಹೈವೇ ರೋಡಲ್ಲಿ ಪಕ್ಕದಲ್ಲೇ ಇದೆ, ರೋಡ್ ಸೈಡ್ನಲ್ಲೇ ಇದೆ. ಇವತ್ತು ಆ ರೀತಿಯಾಗಿ ಬೆಲೆ ಬಾಳುವಂಥ ಒಂದೊಂದು ಏರಿಯಾದಲ್ಲೂ ಕೂಡ ಡಿಫ್ರೆಂಟ್ ಆದಂಥ ಸ್ಕ್ವೇರ್ ಫೀಟ್ನ ಇದೆ. ಹಾಗಾದ್ರೆ ಒಟ್ಟು ಮೌಲ್ಯಗಳು ನಮಗೆ 20,000 ಕೋಟಿ ರೂಪಾಯಿ ಆಗ್ತದೆ. ಇವತ್ತು BDA ಅವರು ಇವತ್ತು ಬ್ಯಾಂಕ್ ಲೋನ್ ಇನ್ನೊಂದ್ರ ಮೂಲಕ ತಗೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಿದ್ದೆ ಆದರೆ ಸರ್ಕಾರಕ್ಕೆ ಹಣ ಬರ್ತದೆ. ಇವತ್ತು ಸರ್ಕಾರದ ಬೊಕ್ಕಸಲ್ಲಿ ಹಣ ಖಾಲಿಯಾಗಿದೆ ಅಂತ ಒಂದು ಕಡೆ ಬೊಬ್ಬೆ ಹೊಡಿತಾರೆ. ಈ ರೀತಿಯಾಗಿ ಬರುವಂಥ ಆದಾಯಗಳು, ಬರುವಂಥ ದಾರಿಗಳು ಇದ್ದಾಗಲೂ ಕೂಡ ಯಾಕೆ ಬಳಸ್ಕೋತಿಲ್ಲ ಅಂದರೆ ಇವತ್ತು ಅವರ ಹಿತಾಸಕ್ತಿಗಳು ಮುಖ್ಯ ಆಗಿದೆ. ಆಸ್ತಿಗಳು ಹೆಚ್ಚು ಕೂಡ ಇವತ್ತು ಜನಪ್ರತಿನಿಧಿಗಳ ಆಯ್ಕೆ ಆಗಿರೋಂಥವರು ಇನ್ನಷ್ಟು ಆಸ್ತಿಗಳನ್ನ ಮಾಡಿಸ್ಕೊಳ್ಳುವಂಥ ಹುನ್ನಾರ ಇದರಿಂದ ಅಡಗಿರೋದ್ರಿಂದ ಇವತ್ತು ಸಾರ್ವಜನಿಕ ಸ್ವತ್ತನ್ನು ಯಾವುದೇ ಕಾರಣಕ್ಕೂ ಮಾರಾಟವನ್ನು ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ಇವತ್ತು ಜಿಂದಾಲ್ ಕಂಪನಿಗೂ ಕೂಡ ಇದೆ ಅಂತದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಅಂದರೆ ಎಲ್ಲವನ್ನೂ ಸರ್ಕಾರದಿಂದ ಕೊಡ್ಲಿಕ್ಕೆ ಹೋದಾದರೆ ಇವ್ರು ಯಾಕೆ ಇರಬೇಕು ವಿಧಾನಸೌಧದಲ್ಲಿ? ಕಸ ನಿರ್ವಹಣೆ ಮಾಡಲಿಕ್ಕೆ ಇವತ್ತು ಪ್ರೈವೇಟ್ ಅವ್ರಿಗೆ ಕೊಡ್ತಾರೆ, ಕುಡಿಯೋ ನೀರು ಕೊಡ್ತಾರೆ, ಇನ್ನೊಂದು ಸ್ವಲ್ಪ ದಿನ ಎಲ್ಲವನ್ನೂ ಕೊಡೋ ಖಾಸಗಿಯವ್ರಿಗೆ ಕೊಡೋದಾದರೆ ಸರ್ಕಾರ ನಮಗೆ ಹಾಕ್ಬೇಕು. ಜನಪ್ರತಿನಿಧಿಗಳು ಇವ್ರು ಯಾಕೆ ಆಯ್ಕೆ ಹೋಗ್ತಾರೆ? ಇವ್ರು ಆಸ್ತಿಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕಾಗಿ ಹೋಗ್ತಾರಾ?
ಇಲ್ಲಾಂದ್ರೆ ಜನಪರವಾದಂಥ ಅವರ ಸಮಸ್ಯೆಗಳು ಇತ್ಯರ್ಥ ಮಾಡ್ಲಿಕ್ಕೆ ಹೋಗ್ತಾರ ಅನ್ನುವಂಥದ್ದು ಕೂಡ ಇವತ್ತು ಮಾಧ್ಯಮಗಳಿಗೂ ಮೂಲಕ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಜನ ಆಗ್ಬೇಕು ಅಂತೇಳಿ ಕೂಡ ನಾವು ವಿನಂತಿಯನ್ನು ಮಾಡ್ತೇನೆ.